ಆತ್ಮೀಯ ಇನ್ಫೋ ಪಾಯಿಂಟ್ನ ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಇನ್ಫೋ ಪಾಯಿಂಟ್ನಲ್ಲಿ ಸ್ವಾಗತ. ಆತ್ಮೀಯ ಶಿಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ನಿಷ್ಠಾ 3.0ನಲ್ಲಿ ದೀಕ್ಷಾ ಆ್ಯಪ್ನಲ್ಲಿ ಕೋರ್ಸ್ಗಳನ್ನು ಹುಡುಕುವುದು ಮತ್ತು ಜಾಯಿನ್ ಆಗುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊಟ್ಟ ಮೊದಲು ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆದ ದೀಕ್ಷಾ ಮೊಬೈಲ್ ಆ್ಯಪನ್ನು ಓಪನ್ ಮಾಡಿ. ಈ ಥರ ನೀವು ಆ್ಯಪ್ ಓಪನ್ ಮಾಡಿದ ನಂತರ ಇಲ್ಲಿ ಕಾಣುವಂತಹ ಕೆಳಗಡೆ ಬಾಟಮ್ನಲ್ಲಿ ಕಾಣುವಂಥ ನಾಲ್ಕು ಆಪ್ಷನ್ಸ್ಗಳಿವೆ. ಇದರಲ್ಲಿ ಫಸ್ಟ್ ಒನ್ ಹೋಮ್ ಪೇಜ್ ಆಗಿದೆ, ಸೆಕೆಂಡ್ ಒನ್ ಕೋರ್ಸ್ಗಳ ಸಿಂಬಾಲ್ ಇದೆ, ಇದೇ ಥರ ನೋಟ್ಸ್ ಇದೆ, ನಂತರ ಕೊನೆಯದಾಗಿ ಪ್ರೊಫೈಲ್ ಇದೆ. ಸೊ ಇದರಲ್ಲಿ ನಾವು ಎರಡನೇ ಒಂದು ಐಕಾನ್, ಸೊ ಇದೊಂದು ಕೋರ್ಸ್ನ ಐಕಾನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ಇಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು, ಈ ಥರ ನೀವು ಕ್ಲಿಕ್ ಮಾಡಿ ಮೇಲ್ಗಡೆ ಸರ್ಚ್ ಬಟನ್ ಕಾಣ್ತಾ ಇದೆ, ಈ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ಸೊ ಈ ಥರ ನಿಮ್ಮ ದೀಕ್ಷಾ ಆ್ಯಪ್ನಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸರ್ಚ್ ಎನ್ನುವ ಇಲ್ಲಿ ಆಪ್ಷನ್ ಒಂದು ಟ್ಯಾಬ್ ಬರುತ್ತದೆ. ಇದರಲ್ಲಿ ನೀವು ಸಿಂಪಲ್ಲಾಗಿ KA ಅಂಡರ್ ಸ್ಟ್ರೋಕ್ ಮಾಡಬೇಕಾಗುತ್ತದೆ. ಸೊ ದಿಸ್ ಇಸ್ ನಾಟ್ ಅ ಡ್ಯಾಶ್, ಇದು ಅಂಡರ್ ಸ್ಟ್ರೋಕ್ ಆಗಿದೆ. ನಂತರ ಇಲ್ಲಿ FLN ಮತ್ತೊಂದು ಸಲ ಅಂಡರ್ ಸ್ಟ್ರೋಕ್ ಮಾಡಬೇಕಾಗುತ್ತದೆ. ನೀವು ಕೀಬೋರ್ಡ್ನಲ್ಲಿ ನೋಡ್ತಾ ಇದ್ದೀರಾ, ಅಂಡರ್ ಸ್ಟ್ರೋಕ್ ಕೆಳಗಡೆ ಇದೆ. ನಂತರ 1, 2, 3 ಈ ಥರ ನೀವು ಯಾವ ಕೋರ್ಸ್ ಬೇಕಾದೋ ಅದನ್ನು ನೀವು ಇಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗುತ್ತದೆ. ಸೊ ನಾ ಇಲ್ಲಿನ KA FLN 1 ನಾನು ಸರ್ಚ್ ಮಾಡಿದ್ದೇನೆ. ಈ ಥರ ಸರ್ಚ್ ಮಾಡಿದಾಗ ಇದರಲ್ಲಿ ಮೂರು ರಿಸಲ್ಟ್ಸ್ಗಳು ಇಲ್ಲಿ ಶೋ ಆಗ್ತಾ ಇದೆ. ಇದರಲ್ಲಿ KA FLN 1, ಸೊ ಇದು ಇಂಗ್ಲೀಷ್ ವರ್ಷನ್ ಆಗಿರುತ್ತದೆ. ದಿಸ್ ಈಸ್ ದ ಇಂಗ್ಲೀಷ್ ವರ್ಷನ್. ಇದೇ ಥರ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾ ಸಾಮರ್ಥ್ಯ ಆಂದೋಲನ, ಇದು ಕನ್ನಡ ಇದೆ. ನಂತರ ಇನ್ನೊಂದು ಉರ್ದು ಕೂಡ ಇದೆ. ಇವುಗಳಲ್ಲಿ ನಿಮಗೆ ಬೇಕಾದ ಮಾಧ್ಯಮವನ್ನು ಸೆಲೆಕ್ಟ್ ಮಾಡಿ ನೀವು ಕೋರ್ಸನ್ನು ಜಾಯಿನ್ ಆಗಬೇಕಾಗುತ್ತದೆ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಒಂದು ಕೋರ್ಸನ್ನು ಜಾಯಿನ್ ಮಾಡ್ತಾ ಇದ್ದೇನೆ. ಸೊ ಇದು ಇಂಗ್ಲೀಷ್ ಮೀಡಿಯಂ ಆಗಿದೆ, ಕನ್ನಡ ಮೀಡಿಯಂ, ನಂತರ ಉರ್ದು ಮೀಡಿಯಂ. ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ ನಿಮಗೆ ಯಾವ ಮಾಧ್ಯಮ ಬೇಕೋ ಆ ಮಾಧ್ಯಮದಲ್ಲಿ ನೀವು ದೀಕ್ಷಾ ಕೋರ್ಸ್, ನಿಷ್ಠಾ ಕೋರ್ಸನ್ನು ನೀವು ಕಂಪ್ಲೀಟ್ ಮಾಡಬಹುದು. ನೋಡಿ, ನಾನು ಇಲ್ಲಿ ಒಂದು ಮಾಧ್ಯಮವನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಕಾಣುವಂತಹ ಜಾಯಿನ್ ಕೋರ್ಸ್ ಎನ್ನುವ ಬಟನ್ ಇದೆ, ಈ ಬ್ಲೂ ಕಲರ್ ಬಟನ್ ಮೇಲೆ ನಾನು ಕ್ಲಿಕ್ ಮಾಡಿ ಈ ಕೋರ್ಸನ್ನು ಜಾಯಿನ್ ಆಗುತ್ತೇನೆ. ಓಕೆ, ಜಾಯಿನ್ ಕೋರ್ಸ್, ಈ ಥರ ಜಾಯಿನ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಕಾಣುವಂತಹ ಪ್ರೊಫೈಲ್ ಡೀಟೇಲ್ ಬರುತ್ತದೆ. ನಂತರ ಇಲ್ಲಿ ಐ ಅಗ್ರಿ ಟು ಶೇರ್ ಮೈ ಪ್ರೊಫೈಲ್ ಡೀಟೇಲ್ ಡಿಕ್ಲರೇಷನ್ ಇದೆ. ಈ ಡಿಕ್ಲರೇಷನನ್ನು ನಾವು ಚೆಕ್ ಮಾಡಬೇಕಾಗುತ್ತದೆ. ಈ ಲಿಟಲ್ ಬಾಕ್ಸ್ ಇದೆ, ಅದನ್ನು ಚೆಕ್ ಮಾಡಿ ನಂತರ ಶೇರ್ ಎನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಮಾಹಿತಿಯು ನಾವು ಶೇರ್ ಮಾಡಿಕೊಳ್ಳುತ್ತೇವೆ. ನಂತರ ನಿಮ್ಮ ಒಂದು ಈ ಕೋರ್ಸ್ ಇಲ್ಲಿ ಸ್ಟಾರ್ಟ್ ಆಗಿದೆ. ನಂತರ ಇಲ್ಲಿ ಸ್ಟಾರ್ಟ್ ಲರ್ನಿಂಗ್ ಎನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಲರ್ನಿಂಗನ್ನು ನೀವು ಸ್ಟಾರ್ಟ್ ಮಾಡಬಹುದು. ಫ್ರೆಂಡ್ಸ್, ಈ ಥರ ನೀವು ಕೋರ್ಸನ್ನು ಜಾಯಿನ್ ಮಾಡಿದಾಗ ಈ ಥರ ಇಲ್ಲಿ ಕೋರ್ಸ್ಗಳ ಬಗ್ಗೆ ಡೀಟೇಲ್ಗಳು ಇಲ್ಲಿ ಲಭ್ಯವಾಗುತ್ತವೆ. ಸೊ ಇದನ್ನು ನೀವು ಪ್ಲೇ ಅಥವಾ ರೀಡ್ ಮಾಡಿ ನಿಮ್ಮ ಕೋರ್ಸನ್ನು ನೀವು ಜಾಯಿನ್ ಮಾಡಬಹುದು. ನೋಡಿ, ಈ ಥರ ನಿಮ್ಮ ಟೈಟಲ್ಸ್ ಕೂಡ ಇಲ್ಲಿ ಬರುತ್ತದೆ, ಲೋಗೋ ಇರ್ತದೆ, ಮತ್ತು ಕಂಟೆಂಟ್ ಕೂಡ ಇಲ್ಲಿ ಲಭ್ಯವಾಗುತ್ತದೆ. ಆದಮೇಲೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.